ವೆಲ್ಕಮ್ ಟು ಸಿ ಬಿ ಟ್ಯೂಟೋರಿಯಲ್ ಒಂಬತ್ತನೇ ಇಯತ್ತೆಯ ಮ್ಯಾಥಮೆಟಿಕ್ಸ್ ಪಾರ್ಟ್ ಸೆಕೆಂಡ್ರಲ್ಲಿಯ ಮೊದಲನೆಯ ಪಾಠ ಬೇಸಿಕ್ ಕನ್ಸೆಪ್ಟ್ ಇನ್ ಜೊಮೆಟ್ರಿ ಅಂದರೆ ಭೂಮಿತಿಯಲ್ಲಿಯ ಮೂಲಭೂತ ಸಂಕಲ್ಪನೆಗಳು ಲೆಕ್ಚರ್ ಫೋರ್ ಮಕ್ಕಳೇ ನಾವು ಈಗಾಗಲೇ ಇದರ ಹಿಂದಿನ ಭಾಗವನ್ನು ನಾವು ನೋಡಿರುವಂಥದ್ದು ನಾವು ಹಿಂದಿನ ಒಂದು ಭಾಗದಲ್ಲಿ ರೇಖಾಖಂಡಗಳು ಹಾಗೂ ಕಿರಣಗಳ ಬಗ್ಗೆ ನಾವು ಈಗಾಗಲೇ ನೋಡಿರಬೇಕು ಈಗ ರೇಖಾಖಂಡಗಳ ಏಕರೂಪತೆಯ ಬಗ್ಗೆ ನಮಗೆ ನೋಡುವುದಿದೆ ಮಕ್ಕಳೇ ರೇಖಾಖಂಡಗಳ ಏಕರೂಪತೆಯ ಗುಣಧರ್ಮಗಳು ಪ್ರಾಪರ್ಟೀಸ್ ಆಫ್ ಕಾಂಗ್ರುವೆಂಟ್ ಸೆಗ್ಮೆಂಟ್ಸ್ ಇಲ್ಲಿ ರೇಖಾಖಂಡದ ಏಕರೂಪತೆಯ ಗುಣಧರ್ಮಗಳಿರುವುದರಿಂದ ಅಂದರೆ ನಮಗೆ ರೇಖಾಖಂಡಗಳ ಏಕರೂಪತೆಯ ಗುಣಧರ್ಮಗಳಲ್ಲಿ ಮೊದಲನೇದಾಗಿ ನೋಡಿ ಪರಾವರ್ತನೀಯತೆ ಅಂದರೆ ಪ್ರತಿಯೊಂದು ರೇಖಾಖಂಡವು ತನಗೆ ತಾನೇ ಏಕರೂಪ ಇರುತ್ತದೆ ಇದಕ್ಕೆ ಪರಾವರ್ತನೀಯತೆ ಎನ್ನುತ್ತಾರೆ ಅಂದರೆ ರೇಖಾಖಂಡ ಎ ಬಿ ಏಕರೂಪ ರೇಖಾಖಂಡ ಎ ಪುನಃ ಎರಡನೇದಾಗಿ ನೋಡಿ ಸಮಮಿತಿ ಅಂದರೆ ಸಿಮೆಟ್ರಿ ಒಂದು ವೇಳೆ ರೇಖ ಎ ಬಿ ಏಕರೂಪ ಸಿ ಡಿ ಇದ್ದರೆ ರೇಖ ಎ ಸಿ ಡಿ ಏಕರೂಪ ರೇಖ ಎ ಬಿ ಅಂದರೆ ಮಕ್ಕಳೇ ಒಂದು ರೇಖಾಖಂಡವು ಎರಡನೇ ರೇಖಾಖಂಡಕ್ಕೆ ಏಕರೂಪವಾಗಿದ್ದರೆ ಎರಡನೇ ರೇಖಾಖಂಡವು ಮೊದಲನೇ ರೇಖಾಖಂಡಕ್ಕೆ ಏಕರೂಪವಾಗಿರುತ್ತದೆ ಅದೇ ರೀತಿ ಮೂರನೇದಾಗಿ ಸಂಕ್ರಮಕತೆ ಸಂಕ್ರಮಕತೆ ಅಂದರೆ ಮೊದಲನೇ ರೇಖಾಖಂಡವು ಎರಡನೇ ರೇಖಾಖಂಡಕ್ಕೆ ಏಕರೂಪವಿದ್ದು ಎರಡನೇ ರೇಖಾಖಂಡವು ಮೂರನೇ ರೇಖಾಖಂಡಕ್ಕೆ ಏಕರೂಪವಾಗಿದ್ದರೆ ಆ ಮೊದಲನೇ ರೇಖಾಖಂಡವು ಮೂರನೇ ರೇಖಾಖಂಡಕ್ಕೆ ಏಕರೂಪ ಇರುತ್ತದೆ ಅಂದರೆ ಒಂದು ವೇಳೆ ಎ ಬಿ ರೇಖ್ ಎ ಬಿ ಏಕರೂಪ್ರೇಖ್ ಸಿ ಡಿ ಹಾಗೂ ರೇಖ್ ಸಿ ಡಿ ಏಕರೂಪ್ರೇಖ್ ಇ ಎಫ್ ಇದ್ದರೆ ರೇಖ್ ಇ ಎಫ್ ಏಕ್ ರೇಖ್ ಎ ಬಿ ಏಕರೂಪ್ರೇಖ್ ಇ ಎಫ್ ಇಲ್ಲಿ ರೇಖಾಖಂಡಗಳ ಏಕರೂಪತೆಯ ಗುಣಧರ್ಮಗಳು ಈ ಮೂರು ಗುಣಧರ್ಮಗಳನ್ನು ಸರಿಯಾಗಿ ನೋಡಬೇಕು ಮಕ್ಕಳೇ ಅಂದರೆ ಮೊದಲನೇದಾಗಿ ಪರಾವರ್ತನೀಯತೆ ಎರಡನೇದಾಗಿ ಸಮಮಿತಿ ಸಂಕ್ರಮಕತೆ ಸಂಕ್ರಾಮಕತೆ ಆನಂತರ ಮುಂದಿನ ರೇಖಾಖಂಡದ ಮುಂದಿನದೊಂದು ನೋಡಿ ಆರನೇದಾಗಿ ರೇಖಾಖಂಡದ ಬಿಂದು ಅಂದರೆ ಮಿಡ್ ಪಾಯಿಂಟ್ ಆಫ್ ಎ ಸೆಗ್ಮೆಂಟ್ ಇಲ್ಲಿ ಬಿಂದು ಒಂದು ರೇಖಾಖಂಡವನ್ನು ಕೊಡಲಾಗಿದೆ ನೋಡಿ ರೇಖಾಖಂಡ ಎ ಬಿ ಇವುಗಳಲ್ಲಿ ಎಮ್ ಬಿಂದು ಬಿಂದು ಇದೆ ಎ ಎಮ್ ಇಕ್ವಲ್ ಟು ಎಮ್ ಬಿ ಇರುವುದರಿಂದ ಅದು ಎಮ್ ಇದು ಬಿಂದು ಆಗುತ್ತೆ ಒಂದು ವೇಳೆ ಎ ಮಧ್ಯಂತರ ಎಮ್ ಮಧ್ಯಂತರ ಬಿ ಮತ್ತು ರೇಖ್ ಎ ಎಮ್ ಏಕರೂಪ ರೇಖ್ ಎಮ್ ಬಿ ಇದ್ದರೆ ಬಿಂದು ಎಮ್ ಇದು ರೇಖ್ ಎ ಬಿ ಎ ಮಧ್ಯಬಿಂದು ಇದೆ ಎಂದು ಎನ್ನುವರು ಪ್ರತಿಯೊಂದು ರೇಖಾಖಂಡಕ್ಕೆ ಎಷ್ಟು ಬಿಂದುಗಳಿದ್ದು ಇರುತ್ತವೆ ಹಾಗಾದರೆ ಯಾ ಪ್ರತಿಯೊಂದು ರೇಖಾಖಂಡಕ್ಕೆ ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಈ ಮಕ್ಕಳೇ ಇದು ಗೊತ್ತಿರಲಿ ಹಾಗಾದರೆ ನಾವು ರೇಖಾಖಂಡಗಳ ಏಕರೂಪತೆಯ ಗುಣಧರ್ಮ ಮತ್ತು ರೇಖಾಖಂಡದ ಬಿಂದುಗಳನ್ನು ನೋಡಿರುವೆವು ಈಗ ನೋಡಿ ರೇಖಾಖಂಡಗಳ ಹೋಲಿಕೆ ಹೋಲಿಕೆ ಅಂದರೆ ಒಂದು ಚಿಕ್ಕದು ಮತ್ತು ಇನ್ನೊಂದು ದೊಡ್ಡದು ಇದರ ಅರ್ಥವಾಗುತ್ತೆ ರೇಖಾಖಂಡಗಳ ಹೋಲಿಕೆ ಅಂದರೆ ಕಂ ಕಂಪ್ಯಾರಿಸನ್ ಆಫ್ ಎ ಸೆಗ್ಮೆಂಟ್ ಇಲ್ಲಿ ಎರಡು ರೇಖಾಖಂಡಗಳನ್ನು ಕೊಟ್ಟಾಗ ಯಾವುದೇ ಎರಡು ರೇಖಾಖಂಡಗಳಲ್ಲಿ ಒಂದು ರೇಖಾಖಂಡವು ಇನ್ನೊಂದು ರೇಖಾಖಂಡಕ್ಕಿಂತಲೂ ಚಿಕ್ಕದು ಅಥವಾ ದೊಡ್ಡದಾಗಿದ್ದರೆ ಅವುಗಳ ಹೋಲಿಕೆಯನ್ನು ಮಾಡಲಿಕ್ಕೆ ಬರುತ್ತೆ ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ರೇಖ ಎ ಬಿ ಇದು ಸಿಡಿಯ ಉದ್ದಳತೆಗಿಂತಲೂ ಚಿಕ್ಕದಿದೆ ಹಾಗಾದರೆ ನಾವು ಎ ಬಿ ಇದು ಚಿಕ್ಕದಿದೆ ಎದಕ್ಕಿಂತಲೂ ಸಿ ಡಿಗಿಂತಲೂ ಅದನ್ನು ಬರೆಯುವಾಗ ಲೆಂತ್ ಎ ಬಿ ಈಸ್ ಲೆಸ್ ದೆನ್ ಸಿ ಡಿ ಅಥವಾ ರೇಖ್ ಎ ಬಿ ಈಸ್ ಲೆಸ್ ದೆನ್ ಸಿ ಡಿ ಅಥವಾ ರೇಖ್ ಸಿ ಡಿ ಇದು ದೊಡ್ಡದು ಎ ಬಿಗಿಂತಲೂ ಎಂದು ಬರೆಯಬಹುದು ಅಂದರೆ ರೇಖ್ ಎ ಬಿದ ದ ಉದ್ದಳತೆ ಮತ್ತು ರೇಖ್ ಸಿ ಡಿಗಿಂತಲೂ ಕಡಿಮೆ ಇದ್ದರೆ ಅಂದರೆ ಲೆಂತ್ ಎ ಬಿ ಈಸ್ ಲೆಸ್ ದೆನ್ ಲೆಂತ್ ಸಿ ಡಿ ಇದ್ದರೆ ರೇಖ್ ಎ ಬಿ ಇಸ್ ಲೆಸ್ ದೆನ್ ರೇಕ್ ಸಿ ಡಿ ಅಥವಾ ರೇಖ್ ಸಿ ಡಿ ಈಸ್ ಗ್ರೇಟರ್ ದೆನ್ ರೇಕ್ ಎ ಬಿ ಹೀಗೆ ಬರೆಯಬಹುದು ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ನೋಡಿ ಮಕ್ಕಳೇ ಎರಡೂ ಆಕೃತಿಗಳಲ್ಲಿ ಸಿ ಡಿ ದೊಡ್ಡದಿದೆ ರೇಖಾಖಂಡದ ಚಿಕ್ಕದು ದೊಡ್ಡದು ಇದು ಅದರ ಉದ್ದಳತೆ ಮೇಲೆ ಅವಲಂಬಿಸಿರುತ್ತದೆ ಇದು ರೇಖಾಖಂಡದ ಹೋಲಿಕೆಯಾಯಿತು ಆನಂತರ ನಾವು ಎಂಟನೇದಾಗಿ ನೋಡಿ ರೇಖಾಖಂಡ ಅಥವಾ ಕಿರಣದ ಲಂಬತ್ವ ಪ್ರಾಪ್ ಇಲ್ಲಿ ಪರ್ಪೆಂಡಿಕ್ಯುಲಾರಿಟಿ ಆಫ್ ಸೆಗ್ಮೆಂಟ್ಸ್ ಆರ್ ರೇಸ್ ಇಲ್ಲಿ ರೇಖಾಖಂಡದ ಅಥವಾ ಕಿರಣಗಳ ಲಂಬತ್ವ ಎಂದರೆ ಲಂಬವನ್ನು ತೋರಿಸುವುದು ಅಂದರೆ ತೊಂಬತ್ತು ಅಂಶವನ್ನು ತೋರಿಸುವುದು ಎಂದು ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ಎರಡು ರೇಖಾಖಂಡಗಳು ಎರಡು ಕಿರಣಗಳು ಅಥವಾ ಎರಡು ಕಿರಣಗಳು ಅಂದರೆ ಎರಡು ರೇಖಾಖಂಡಗಳು ಎರಡು ಕಿರಣಗಳು ಅಥವಾ ಒಂದು ಕಿರಣ ಹಾಗೂ ಒಂದು ರೇಖಾಖಂಡ ಇವುಗಳನ್ನು ಸಮಾವಿಷ್ಟಗೊಳಿಸುವ ರೇಖೆಗಳು ಪರಸ್ಪರ ಲಭ್ಯವಾಗಿದ್ದರೆ ಆ ಎರಡು ರೇಖಾಖಂಡಗಳು ಆ ಎರಡು ಕಿರಣಗಳು ಅಥವಾ ಒಂದು ಕಿರಣ ಅಥವಾ ಒಂದು ರೇಖಾಖಂಡ ಇವು ಪರಸ್ಪರ ಲಂಬವಾಗಿರುತ್ತವೆ ಎನ್ನುವರು ಅಂದರೆ ಇದರ ಅರ್ಥ ಒಂದೇ ಎರಡು ರೇಖಾಖಂಡಗಳೇ ಇರಬಹುದು ಅಥವಾ ಎರಡು ಕಿರಣಗಳೇ ಇರಬಹುದು ಅಥವಾ ಒಂದು ಕಿರಣ ಹಾಗೂ ಒಂದು ರೇಖಾಖಂಡ ಇವುಗಳು ಒಂದಕ್ಕೊಂದು ಲಂಬವಾಗಿದ್ದರೆ ಅವು ಪರಸ್ಪರ ಲಂಬವಾಗಿರುತ್ತವೆ ಎಂದು ಹೇಳಲು ಬರುತ್ತದೆ ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ನೋಡಿ ಮಕ್ಕಳೇ ಆಕೃತಿಯಲ್ಲಿ ರೇಖಾ ಎಬಿ ಅಂದರೆ ರೇಖಾಖಂಡ ಎ ಬಿ ಕಾಣುತ್ತೆ ಹಾಗು ರೇಖ್ ಸಿ ಡಿ ಇವು ಪರಸ್ಪರ ಲಂಬವಾಗಿವೆ ಅದೇ ರೀತಿ ರೇಖ್ ಎ ಬಿ ಲಂಬ ಕಿರಣ್ ಸಿ ಡಿ ಎಂದು ಕೂಡ ನಮಗೆ ಹೇಳಲು ಬರುತ್ತದೆ ಈ ರೀತಿ ತಾವು ತೋರಿಸಬೇಕು ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ ಮಕ್ಕಳೇ ಇಲ್ಲಿ ಉದಾಹರಣೆ ಏನಿದೆ ನೋಡಿ ಕೆಳಗಿನ ಕೋಷ್ಟಕದಲ್ಲಿ ಸಂಖ್ಯಾ ರೇಖೆಯ ಮೇಲಿನ ಬಿಂದುಗಳ ನಿರ್ದೇಶಕ ಕೊಡಲಾಗಿದೆ ಅದರ ಮೇಲಿಂದ ಕೆಳಗಿನ ರೇಖಾಖಂಡಗಳು ಏಕರೂಪ ಇವೆಯೇ ಎಂಬುದನ್ನು ನಿಶ್ಚಯಿಸರಿ ರೇಖ್ ಡಿ ಹಾಗೂ ರೇಖ್ ಎ ಬಿ ನೋಡಿ ಮಕ್ಕಳ ಇಲ್ಲಿ ಡಿ ದಿಂದ ಈವರೆಗಿನ ಅಂತರ ನಮಗೆ ತೆಗೆಯಲು ಬರಬೇಕು ಹಾಗಾದರೆ ಈ ಎರಡರ ನಿರ್ದೇಶಕಗಳನ್ನು ತೆಗೆದುಕೊಂಡರೆ ಈದ ನಿರ್ದೇಶಕ ಒಂಬತ್ತು ಮತ್ತು ಡಿ ದ ನಿರ್ದೇಶಕ ಮೈನಸ್ ಸೆವೆನ್ ಇದೆ ಹಾಗಾದರೆ ಡಿ ಮತ್ತು ರೇಖ್ ಎ ಬಿ ಸಮಾನವಾಗಿವೆಯೇ ಎಂಬುದನ್ನು ನೋಡುವ ಸಲುವಾಗಿ ಅಂದರೆ ಏಕರೂಪವಾಗಿರುವುದನ್ನು ನೋಡುವ ಸಲುವಾಗಿ ನಮಗೆ ಮೊಟ್ಟ ಮೊದಲಿಗೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಅದರ ಅಂತರ ದೊರೆಯುತ್ತದೆ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್ ಡಿ ಆ್ಯಂಡ್ ಇ ಆರ್ ಮೈನಸ್ ಸೆವೆನ್ ಆ್ಯಂಡ್ ನೈನ್ ರೆಸ್ಪೆಕ್ಟಿವ್ಲಿ ವಿ ನೋ ದ್ಯಾಟ್ ನೈನ್ ಈಸ್ ಗ್ರೇಟರ್ ದೆನ್ ಮೈನಸ್ ಸೆವೆನ್ ಅಂದರೆ ಇಲ್ಲಿ ಬಿಂದುಗಳ ನಿರ್ದೇಶಕಗಳು ಅಂದರೆ ಡಿ ಬಿಂದುವಿನ ನಿರ್ದೇಶಕ ಮೈನಸ್ ಸೆವೆನ್ ಮತ್ತು ಇ ಬಿಂದುವಿನ ನಿರ್ದೇಶಕ ನೈನ್ ಇರುವುದರಿಂದ ಇಲ್ಲಿ ಒಂಬತ್ತು ಮೈನಸ್ ಏಳಕ್ಕಿಂತ ದೊಡ್ಡದಿದೆ ಮಕ್ಕಳೇ ಹಾಗಾದರೆ ನೈನ್ ಮೈನಸ್ ಆಫ್ ಮೈನಸ್ ನೈನ್ ಮೈನಸ್ ಆಫ್ ಮೈನಸ್ ಇಲ್ಲಿ ಮಾಡುವಾಗ ನಾವು ಲೆಂತ್ ಡಿ ಅಳತೆ ತೆಗೆಯುವಾಗ ನೈನ್ ಇಲ್ಲಿ ನೋಡಿ ನೈನ್ ಮೈನಸ್ ನಾವು ಇಲ್ಲಿ ತೆಗೆದುಕೊಂಡ್ರೆ ನೈನ್ ಮೈನಸ್ ಆಫ್ ಮೈನಸ್ ನೈನ್ ಅಂದರೆ ನೈನ್ ಪ್ಲಸ್ ಸೆವೆನ್ ಈಕ್ವಲ್ ಟು ಸಿಕ್ಸ್ಟೀನ್ ಆಗುತ್ತೆ ಹಾಗಾದರೆ ಇಲ್ಲಿ ಸಿಕ್ಸ್ಟೀನ್ ತೆಗೆದುಕೊಳ್ಳುವಾಗ ನಮಗೆ ಇಲ್ಲಿ ದ ಕೋ ಆರ್ಡಿನೇಟ್ ಆಫ್ ಪಾಯಿಂಟ್ ಅಂದರೆ ಮೊದಲನೇದಾಗಿ ಒಂಬತ್ತು ಮೈನಸ್ ಆಫ್ ಮೈನಸ್ ಸೆವೆನ್ ಅಂದರೆ ಸಿಕ್ಸ್ಟೀನ್ ಆಯಿತು ಅದೇ ರೀತಿ ಎ ಬಿ ಅಳತೆ ತೆಗೆಯುವ ಎ ಬಿ ಅಳತೆ ನೋಡಿದರೆ ಎ ಮತ್ತು ಬಿದಲ್ಲಿ ಎ ಬಿಂದುವಿನ ನಿರ್ದೇಶಕ ಮೈನಸ್ ತ್ರೀ ಮತ್ತು ಬಿ ಬಿಂದುವಿನ ನಿರ್ದೇಶಕ ಐದು ಆದ್ದರಿಂದ ಐದರಲ್ಲಿ ಮೈನಸ್ ಆಫ್ ಮೈನಸ್ ತ್ರೀಯನ್ನು ಕಳೆದರೆ ಹಾಗಾದರೆ ಲೆಂತ್ ಎ ಬಿ ಲೆಂತ್ ಎ ಬಿ ನಾವು ಎ ಬಿ ದೊರೆಯುವ ಸಲುವಾಗಿ ಫೈವ್ ಮೈನಸ್ ಆಫ್ ಮೈನಸ್ ತ್ರೀ ಈಕ್ವಲ್ ಟು ಫೈವ್ ಪ್ಲಸ್ ತ್ರೀ ಈಕ್ವಲ್ ಟು ಏಟ್ ಹಾಗಾದರೆ ಇಲ್ಲಿ ಡಿ ಇ ಅಳತೆ ಸಿಕ್ಸ್ಟೀನ್ ಇದೆ ಮತ್ತು ಎ ಬಿ ಅಳತೆ ಎಂಟು ಇದೆ ಹಾಗಾದರೆ ಲೆಂತ್ ಡಿ ಇ ಈಸ್ ನಾಟ್ ಈಕ್ವಲ್ ಟು ಲೆಂತ್ ಎ ಬಿ ಸೊ ಅಂದರೆ ಆದ್ದರಿಂದ ರೇಖಾಖಂಡ ಡಿ ಇ ಮತ್ತು ರೇಖಾಖಂಡ ಎ ಬಿ ಇವು ಸಮಾನ ಇರುವುದಿಲ್ಲ ದೇರ್ ಫೋರ್ ಸಿಗ್ಮೆಂಟ್ ಡಿ ಈಸ್ ನಾಟ್ ಈಕ್ವಲ್ ಟು ಸಿಗ್ಮೆಂಟ್ ಎ ಬಿ ಎಂದು ಹೇಳಬಹುದು ಮಕ್ಕಳೇ ಇದೇ ರೀತಿಯಾಗಿ ತಾವು ಎರಡನೆಯ ಮತ್ತು ಮೂರನೆಯ ಉದಾಹರಣೆಗಳನ್ನು ಬಿಡಿಸ್ತೀರಾ ರೇಖ ಬಿ ಸಿ ಹಾಗೂ ರೇಖ ಎ ಡಿ ನೋಡಿ ರೇಖ ಬಿ ಸಿ ಅಂದರೆ ಬಿ ಮತ್ತು ಸಿ ದ ಅಳತೆ ಅಂದರೆ ಐದರಲ್ಲಿ ಎರಡು ಹೋದರೆ ಮೂರು ಉಳಿಯುತ್ತೆ ಆನಂತರ ಎ ಡಿ ಅಳತೆ ತೆಗೆಯುವಾಗ ಎ ಮತ್ತು ಡಿ ಯಾವುದು ಚಿಕ್ಕದಿದೆ ಇಲ್ಲಿ ಮೈನಸ್ ಸೆವೆನ್ ಚಿಕ್ಕದಿದೆ ಹಾಗಾದರೆ ದೊಡ್ಡದು ಇದರಲ್ಲಿ ಕಳೆಯಬೇಕು ಮೈನಸ್ ತ್ರೀ ಮೈನಸ್ ಆಫ್ ಮೈನಸ್ ಸೆವೆನ್ ಅಂದರೆ ಪ್ಲಸ್ ಅಂದರೆ ಏಳರಲ್ಲಿ ಮೂರು ಹೋದರೆ ನಾಲ್ಕು ಐದರಲ್ಲಿ ಎರಡು ಹೋದರೆ ಮೂರು ಅಂದರೆ ಯಾವುದೋ ಇಲ್ಲಿಯೂ ಕೂಡ ಎರಡು ಸಮಾನ ಇರುವುದಿಲ್ಲ ಈ ರೀತಿ ತಾವು ಮುಂದಿನ ಉದಾಹರಣೆಗಳನ್ನು ಈ ಇದೊಂದು ಉದಾಹರಣೆಯನ್ನು ತಾವು ಹೋಮ್ವರ್ಕ್ ಆಗಿ ಬಿಡಿಸಿ ಈಗ ನೋಡಿ ಒಂದು ಸಂಖ್ಯಾ ರೇಖೆಯನ್ನು ಕೊಡಲಾಗಿದೆ ಮಕ್ಕಳಿಗೆ ಕೆಳಗಿನ ಆಕೃತಿ ಸಂಖ್ಯಾ ರೇಖೆಯ ಮೇಲಿಂದ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ ಎಂದು ಹೇಳಿದ್ದಾರೆ ನೋಡಿ ಇಲ್ಲಿ ಒಂದು ಸಂಖ್ಯಾ ರೇಖೆಯ ಮೇಲಿರುವಂಥ ಎಲ್ಲ ಬಿಂದುಗಳ ನಿರ್ದೇಶಕಗಳನ್ನು ಮೊದಲಿಗೆ ನೋಡಿ ಮಕ್ಕಳೇ ಸರಿಯಾಗಿ ಆರ್ ಬಿಂದುವಿನ ನಿರ್ದೇಶಕ ಯಾವುದಿದೆ ಇಲ್ಲಿ ಮೈನಸ್ ಸಿಕ್ಸ್ ಇದೆ ಹಾಗೂ ಕ್ಯೂ ಬಿಂದುವಿನ ನಿರ್ದೇಶಕ ಮೈನಸ್ ಫೋರ್ ಪಿ ಬಿಂದುವಿನ ನಿರ್ದೇಶಕ ಮೈನಸ್ ಟು ಎ ಬಿಂದುವಿನ ನಿರ್ದೇಶಕ ಓ ಬಿ ಬಿಂದುವಿನ ನಿರ್ದೇಶಕ ಟು ಹಾಗೂ ಸಿ ಬಿಂದುವಿನ ನಿರ್ದೇಶಕ ಫೋರ್ ಮತ್ತು ಡಿ ಬಿಂದುವಿನ ನಿರ್ದೇಶಕ ಸಿಕ್ಸ್ ಇದೆ ನಮಗೆ ಮೊದಲನೇದಾಗಿ ಬಿಂದು ಬೀದಿಂದ ಸಮಾನ ಅಂತರದ ಮೇಲಿರುವ ಬಿಂದುಗಳು ಯಾವುವು ಈ ಬೀದಿಂದ ಸಮಾನ ಅಂತರದ ಮೇಲೆ ನೋಡಿ ಬೀದಿಂದ ಸಮಾನ ಅಂತರದ ಮೇಲೆ ಬಂದರೆ ನಮಗೆ ಸಿ ಬಿಂದು ಸಿಗುತ್ತೆ ಮತ್ತು ಬಿದಿಂದ ಸಮಾನ ಅಂತರ ಮೇಲೆ ಓ ಬಿಂದು ಸಿಗುತ್ತೆ ಎ ಸಾರಿ ಎ ಬಿಂದು ಈ ಬಿದಿಂದ ಪುನಃ ನಾವು ಇಲ್ಲಿ ಮೈನಸ್ ಟು ಎಂದು ಕರೆಯಬಹುದು ಇದರಷ್ಟೇ ಅಂತರ ಇರುವಂಥದ್ದು ಯಾವುದಿದೆ ಇಲ್ಲಿ ಪುನಃ ನೋಡಬೇಕು ಇಲ್ಲಿ ಡಿ ಬಿಂದು ಈ ರೀತಿ ನಾವು ಒಂದೊಂದಾಗಿ ಬಿಂದುಗಳನ್ನು ಗುರುತಿಸ್ತಾ ಹೋದರೆ ಇಲ್ಲಿ ಬಿಂದು ಸಮಾನ ಅಂತರದ ಮೇಲೆ ಇರುವುದು ನಮಗೆ ಕಾಣುತ್ತೆ ಅಂದರೆ ಬಿ ದಿಂದ ನೀವು ನೋಡಿ ಬಿ ದಿಂದ ಅಂತರ ಎಷ್ಟಿದೆ ಬಿ ದಿಂದ ಇಲ್ಲಿವರೆಗೆ ಹೋದರೆ ನಮಗೆ ಒಂದು ಎರಡು ಅಂತರ ಇಲ್ಲಿ ಪುನಃ ಇಲ್ಲಿಗೆ ಬಂದರೆ ಎರಡು ಅಂತರ ಅಂದರೆ ಎ ಹಾಗೂ ಸಿಗಳು ಬಿದಿಂದ ಸಮಾನಾಂತರ ಮೇಗಿವೆ ಅದೇ ರೀತಿ ಇಲ್ಲಿಂದ ಹೋದರೆ ನಮ್ಮ ಮುಂದೆ ಪುನಃ ಇಲ್ಲಿಂದ ಹೋದರೆ ಡಿ ಬಿಂದು ಪಿ ಹಾಗೂ ಡಿ ಬಿಂದುಗಳಷ್ಟು ಕೂಡ ಸಮಾನಾಂತರ ಮೇಗಿವೆ ಪುನಃ ನಮಗೆ ಬಿಂದು ಕ್ಯೂದಿಂದ ಸಮಾನಾಂತರದ ಮೇಲಿರುವಂಥ ಬಿಂದುಗಳು ಒಂದಕ್ಕೆ ಒಂದು ಜೋಡಿ ಬೇಕಾಗಿದೆ ಕ್ಯೂದಿಂದ ಸಮಾನಾಂತರ ಮೇಲೆ ಹೋದರೆ ನಾವು ಇಲ್ಲಿ ಒನ್ ಟು ಒನ್ ಟು ಯಾವುದಿದೆ ಆರ್ ಮತ್ತು ಪಿ ಬಿಂದುಗಳು ಈ ರೀತಿ ಮಕ್ಕಳೇ ತಾವು ತೋರಿಸ್ಬೋದು ಅದೇ ರೀತಿ ಡಿಸ್ಟನ್ಸ್ ಆಫ್ ಯು ಹಿ ತೆಗೆಯಿರಿ ಅಂತ ಹೇಳಿದ್ದಾರೆ ಯು ಮತ್ತು ವಿಗಳಲ್ಲಿಯ ಅಂತರ ಬೇಕಾಗಿದ್ದರೆ ಯು ಮತ್ತು ವಿ ಇಲ್ಲಿ ಯು ಬಿಂದುವಿನ ಅಂತರ ಎಷ್ಟಿದೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈ ಆ ನಂತರ ಇಲ್ಲಿ ಯು ಬಿಂದುವಿನ ವಿ ಬಿಂದುವಿನ ಒನ್ ಟೂ ತ್ರೀ ಫೋರ್ ಫೈ ಫೈ ಮತ್ತು ಫ ಮೈನಸ್ ಫೈ ಅಂದರೆ ಐದರಲ್ಲಿ ಈ ಮೈನಸ್ ಆಫ್ ಮೈನಸ್ ಫೈ ಅನ್ನು ಕಳೆದ್ರೆ ಟೆನ್ ಉಳಿಯುತ್ತೆ ಅಂದರೆ ಡಿ ಇಸ್ಟನ್ಸ್ ಆಫ್ ಯು ವಿ ಈಕ್ವಲ್ ಟು ಟೆನ್ ಈ ರೀತಿ ನೀವು ಮುಂದಿನವುಗಳನ್ನು ಬಿಡಿಸ್ತೀರಾ ನೋಡಿ ಮಕ್ಕಳೇ ಇಲ್ಲಿ ನಮಗೆ ಮುಂದಿನದಲ್ಲಿ ಇದರೊಳಗೆ ಬಿಡಿಸುವಾಗ ಈ ಆಕೃತಿಯಲ್ಲಿ ತೋರಿಸಲಾಗಿದೆ ನೋಡಿ ದ ಕೋ ಆರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್ ಬಿ ಆ್ಯಂಡ್ ಸಿ ಆರ್ ಟೂ ಆ್ಯಂಡ್ ಫೋರ್ ರೆಸ್ಪೆಕ್ಟಿವ್ಲಿ ವಿ ನೋ ದ್ಯಾಟ್ ಫೋರ್ ಈಸ್ ಗ್ರೇಟರ್ ದೆನ್ ಟು ಅಂದರೆ ಆಫ್ ಬಿ ಸಿ ಬೇಕಾಗಿದ್ದರೆ ಇಲ್ಲಿ ಬಿ ಮತ್ತು ಸಿ ದ ಅಳತೆ ತೆಗೆಯುವಾಗ ಫೋರ್ ಮೈನಸ್ ಟು ಈಕ್ವಲ್ ಟು ಟು ಪುನಃ ಆಫ್ ಬಿ ಎ ಬೇಕಾಗಿದ್ದರೆ ಟೂ ಮೈನಸ್ ಜೀರೋ ಈಕ್ವಲ್ ಟು ಟೂ ಆಗುತ್ತೆ ಆಫ್ ಬಿ ಡಿ ಬೇಕಾಗಿದ್ದರೆ ಬಿ ಡಿವರೆಗಿನ ಅಂದರೆ ಸಿಕ್ಸ್ ಮೈನಸ್ ಟು ಈಕ್ವಲ್ ಟು ಫೋರ್ ಅದೇ ರೀತಿ ಡಿಸ್ಟನ್ಸ ಆಫ್ ಬಿ ಪಿ ಈಕ್ವಲ್ ಟು ತೆಗೆದರೆ ಅದೇ ರೀತಿ ಫೋರ್ ಆಗುತ್ತೆ ಹಾಗಾದರೆ ಆಫ್ ಬಿ ಡಿ ಈಕ್ವಲ್ ಟು ಆಫ್ ಬಿ ಪಿ ಇಲ್ಲಿ ನಮಗೆ ಈ ರೀತಿ ಅಂತರಗಳನ್ನು ಅಂದರೆ ಸಮಾನವಾಗಿರುವಂಥ ಅಂತರಗಳನ್ನು ನಮಗೆ ತೆಗೆಯಲು ಬರುತ್ತೆ ಹಾಗಾದರೆ ಡಿ ಮತ್ತು ಪಿ ಆರ್ ಇಕ್ವಿ ಡಿಸ್ಟೆನ್ಸ್ ಫ್ರಾಮ್ ಪಾಯಿಂಟ್ ಪಿ ಎಂದು ಹೇಳಬಹುದು ಇಂತಹ ಬಿಂದುಗಳನ್ನು ನಿಮಗೆ ತೆಗೆಯಲು ಬರುತ್ತದೆ ಮಕ್ಕಳೇ ಈಗ ನಾವು ಕೆಲವು ಮುಂದಿದ್ರ ಮುಂದಿನ ಭಾಗ ನೋಡಿ ಸಶರ್ತ ವಿಧಾನಗಳು ಮತ್ತು ವ್ಯತ್ಯಾಸ ಕಂಡೀಷನಲ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾನ್ವರ್ಸ್ ಅಭೌವ್ ಅಥವಾ ಕಾನ್ವರ್ಸ್ ನಾವಿಲ್ಲಿ ಯಾವ ವಿಧಾನಗಳನ್ನು ಯಾವ ವಿಧಾನಗಳನ್ನು ಇದ್ದರೆ ಆಗ ಸ್ವರೂಪದಲ್ಲಿ ಬರೆಯುವುದು ಅಥವಾ ಬರೆಯಲು ಬರುವುದೋ ಅವುಗಳಿಗೆ ಸಶರ್ತ ವಿಧಾನಗಳು ಎನ್ನುವರು ಮಕ್ಕಳೇ ನೋಡಿ ಸಶರ್ತ ವಿಧಾನ ಯಾವುದಕ್ಕೆ ಕರೆಯುವುದು ಯಾವ ವಿಧಾನಗಳನ್ನು ಇದ್ದರೆ ಆಗ ಸ್ವರೂಪದಲ್ಲಿ ಬರೆಯಲು ಬರುವುದೋ ಅವುಗಳಿಗೆ ಸಶರ್ತ ವಿಧಾನಗಳು ಎನ್ನುವರು ಹಾಗಾದರೆ ಸಶರ್ತ ವಿಧಾನದಲ್ಲಿಯ ಇದ್ದರದಿಂದ ಇದ್ದರೆಯಿಂದ ಆರಂಭವಾಗುವ ವಿಧಾನಕ್ಕೆ ಇದ್ದರೆಯಿಂದ ಆರಂಭವಾಗುವ ವಿಧಾನಕ್ಕೆ ಪೂರ್ವಾರ್ಧ ಅಥವಾ ಅದಕ್ಕೆ ಪಕ್ಷ ಎಂದು ಮತ್ತು ಆಗದಿಂದ ಆರಂಭವಾಗುವ ವಿಧಾನಕ್ಕೆ ಉತ್ತರಾರ್ಧ ಅಥವಾ ಸಾಧ್ಯ ಎಂದು ಎನ್ನುವರು ಇದು ಗೊತ್ತಿರಲಿ ಅಂದರೆ ಒಂದು ವ್ಯಾಖ್ಯವನ್ನು ಕೊಟ್ಟಾಗ ಒಂದು ಸಾಲಿನಲ್ಲಿ ಕೊಟ್ಟಿರತಕ್ಕಂಥದ್ರಲ್ಲಿ ಇದ್ದರೆವರೆಗೆ ಬರುವಂಥದ್ದಕ್ಕೆ ನಾವು ಅದಕ್ಕೆ ಪೂರ್ವಾರ್ಧ ಎಂದು ಕರೆಯೋಣ ಅದರ ನಂತರದ ಭಾಗಕ್ಕೆ ಉತ್ತರಾರ್ಧ ಭಾಗ ಅಥವಾ ಪಕ್ಷ ಮತ್ತು ಸಾಧ್ಯ ಎಂದು ಕರೆಯಲು ಬರುತ್ತದೆ ಒಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ ಸಮಭುಜ ಚೌಕೋನದ ಕರ್ಣಗಳು ಪರಸ್ಪರ ಲಂಬ ವಿಭಾಜಕ ಇರುತ್ತವೆ ಇದು ಒಂದು ಉದಾಹರಣೆ ಇದೆ ಮಕ್ಕಳೇ ನಮಗೆ ಈ ಉದಾಹರಣೆಯಲ್ಲಿ ನಮಗೆ ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಸಮಭುಜ ಚೌಕೋನದ ಕರ್ಣಗಳು ಪರಸ್ಪರ ಲಂಬ ವಿಭಾಜಕ ಇರುತ್ತವೆ ಈ ಸಶರ್ತ ವಿಧಾನದಲ್ಲಿ ಬರೆಯಿರಿ ಎಂದು ಹೇಳಿದಾಗ ಒಂದು ವೇಳೆ ಒಂದು ವೇಳೆ ಕೊಟ್ಟ ಚೌಕೋನ ಸಮಭುಜ ಚೌಕೋನ ಇದ್ದರೆ ಇಲ್ಲಿವರೆಗೆ ಅದಕ್ಕೆ ಪಕ್ಷ ಎನ್ನೋಣ ಆಗ ಅದರ ಕರ್ಣಗಳು ಪರಸ್ಪರ ಲಂಬ ವಿಭಾಜಕ ಇರುತ್ತವೆ ಇದು ಇದಕ್ಕೆ ಸಾಧ್ಯ ಎಂದು ಕರೆಯಲಾಗುತ್ತೆ ಯಾವುದೇ ಸಸ್ಯರ್ಥ ವಿಧಾನ ಕೊಟ್ಟರೆ ಮತ್ತು ಅದರಲ್ಲಿ ಪೂರ್ವಾರ್ಧ ಹಾಗೂ ಉತ್ತರಾರ್ಧ ಇವುಗಳನ್ನು ಅದಲು ಬದಲು ಮಾಡಿದಾಗ ತಯಾರಾಗುವ ಹೊಸ ವಿಧಾನವು ಇದು ಮೂಲ ವಿಧಾನದ ವ್ಯತ್ಯಾಸ ಎನ್ನುವರು ಅದಕ್ಕೆ ಕಾನ್ವರ್ಸ್ ಅದು ಕೊಟ್ಟಿರ್ತಕ್ಕಂಥದ್ದು ಅದಲು ಬದಲು ಮಾಡಿದರೆ ಈಗ ನಾವು ಯಾವ್ದು ಅದೇ ಯಾವುದೇ ಸಸ್ಯರ್ಥ ವಿಧಾನ ಸತ್ಯ ಇದ್ದರೆ ಅದರ ವ್ಯತ್ಯಾಸ ಇದು ಸತ್ಯ ಇರುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಯಾಕಂದರೆ ಕೆಲವೊಂದು ಗಣಿತದಲ್ಲಿ ಬರುವಂಥ ವಿಧಾನಗಳು ಪ್ರತಿಯೊಂದು ಇರುತ್ತವೆ ಎಂದು ಹೇಳಲು ಆಗುವುದಿಲ್ಲ ಮಕ್ಕಳೇ ಅದು ಗೊತ್ತಿರಲಿ ಹಾಗಾದರೆ ಇಲ್ಲಿ ತಮಗೆ ಸಸ್ಯರ್ಥ ವಿಧಾನಗಳು ಮತ್ತು ವ್ಯತ್ಯಾಸ ಗೊತ್ತಾಯ್ತಾ ಏಕೆಂದರೆ ಇದ್ದರೆ ಆಗ ಸ್ವರೂಪದಲ್ಲಿ ಬರೆಯಬೇಕಾಗತ್ತೆ ಇನ್ನೂ ಒಂದು ಉದಾಹರಣೆಯನ್ನು ನಾವು ನೋಡೋಣ ಯಾವ ಅಥವಾ ಯಾವುದೇ ಚೌಕೋನ ಸಮಭುಜ ಚೌಕೋನ ಇದ್ದರೆ ಇಲ್ಲಿ ಯಾವುದೇ ಚೌಕವನ್ನು ತೆಗೆದುಕೊಳ್ಳೋಣ ಯಾವುದೇ ಚೌಕೋನ ಸಮಭುಜ ಚೌಕೋನ ಇದ್ದರೆ ಕರ್ಣಗಳು ಪರಸ್ಪರ ಲಂಬ ವಿಭಾಜಕ ಇರುತ್ತವೆ ಈಗ ನೋಡಿ ಇದರ ವ್ಯತ್ಯಾಸ ಬರೆಯುವಾಗ ಯಾವುದೇ ಚೌಕೋನದ ಕರ್ಣಗಳು ಪರಸ್ಪರ ಲಂಬ ಇದ್ದರೆ ಆ ಚೌಕೋನ ಸಂಭುಜ ಚೌಕೋನ ಇರುತ್ತದೆ ಯಾವುದೇ ಚೌಕೋನ ಕರ್ಣಗಳು ಪರಸ್ಪರ ಲಂಬ ಇದ್ದರೆ ಯಾಕಂದರೆ ಈ ಉದಾಹರಣೆಯಲ್ಲಿ ಮೂಲ ವಿಧಾನ ಹಾಗೂ ವ್ಯತ್ಯಾಸವೆರಡು ಸತ್ಯ ಇವೆ ಇವು ಎರಡು ಯಾಕೆ ಏಕೆಂದರೆ ಯಾವುದೇ ಚೌಕೋನ ಸಮಭುಜ ಚೌಕೋನ ಇದ್ದರೆ ಕರ್ಣಗಳು ಪರಸ್ಪರ ಲಂಬಕ್ಕೆ ಇರುತ್ತವೆ ಒಂದು ವೇಳೆ ಚೌಕೋನದ ಕರ್ಣಗಳು ಪರಸ್ಪರ ಲಂಬದ ವಿಭಾಜಕ್ಕಿದ್ದರೆ ಆ ಚೌಕೋನ ಸಮಭುಜ ಇರುತ್ತದೆ ಏಕೆಂದರೆ ನಾವು ಅದಲು ಬದಲು ಮಾಡಿದೆವು ಪಕ್ಷ ಮತ್ತು ಸಾಧ್ಯ ಇವೆರಡೂ ವಿಧಾನಗಳು ಸತ್ಯ ಎಂದು ಕಂಡುಬರುತ್ತೆ ಆದರೆ ಕೆಲವೊಂದು ಸ ಸತ್ಯ ವಿಧಾನ ಯಾವ ರೀತಿ ಇರುತ್ತೆ ನೋಡಿ ಯಾವುದೊಂದು ಸಂಖ್ಯೆ ಮೂಲ ಸಂಖ್ಯೆ ಇದ್ದರೆ ಅದು ಸಮ ಅಥವಾ ವಿಷಮ ಇರುತ್ತದೆ ಇದು ಸರಿಯಾಗಿದೆ ಹಾಗಾದರೆ ಯಾವುದೇ ಸಂಖ್ಯೆ ಸಮ ಅಥವಾ ವಿಷಮ ಇದ್ದರೆ ಅದು ಮೂಲ ಸಂಖ್ಯೆ ಇರುತ್ತದೆ ಇದು ಅಸತ್ಯ ವಿಧಾನ ಆಗುತ್ತೆ ಏಕೆಂದರೆ ವ್ಯತ್ಯಾಸ ಬರೆದಾಗ ಯಾವುದೇ ಸಮಸಂಖ್ಯೆ ಮೂಲ ಸಂಖ್ಯೆ ಇರುತ್ತೆ ಎಂದು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಮೂಲ ಸಂಖ್ಯೆ ಎರಡನ್ನು ಬಿಟ್ಟರೆ ಯಾವುದೇ ಮೂಲ ಸಂಖ್ಯೆ ಇರುವುದಿಲ್ಲ ಆದ್ದರಿಂದ ಯಾವಾಗಲೂ ಸಶರ್ಥ ವಿಧಾನವನ್ನು ನಾವು ವ್ಯತ್ಯಾಸ ಮಾಡಲಾಗಿ ಅದು ಸತ್ಯ ಆಗುತ್ತೆ ಎಂದು ಹೇಳಲು ಆಗುವುದಿಲ್ಲ ಈ ಉದಾಹರಣೆಯಲ್ಲಿ ಮೂಲ ವಿಧಾನ ಸತ್ಯ ಇದೆ ಆದರೆ ಅದರ ವ್ಯತ್ಯಾಸ ಅಸತ್ಯ ಇದೆ ಮಕ್ಕಳ ಇದು ಗೊತ್ತಿರಲಿ ಈಗ ನೋಡಿ ನಾವು ಸಿದ್ಧತೆಗಳು ಇದು ನಾವು ಈಗಾಗಲೇ ಪಕ್ಷ ಮತ್ತು ಸಾಧ್ಯವನ್ನ ನೋಡಿರ್ವೆ ಪಕ್ಷ ಎಂದರೆ ಕೊಟ್ಟ ಸಂಗತಿ ಸಾಧ್ಯ ಎಂದರೆ ಏನನ್ನು ಸಾಧಿಸೋದಿದೆ ಅದಕ್ಕೆ ನಾವು ಸಾಧ್ಯ ಎಂದು ಕರೆಯುವುದೇವೆ ಈಗ ಸಿದ್ಧತೆ ಎಂದರೆ ಏನು ಹಾಗಾದರೆ ಇದಕ್ಕೆ ಪ್ರೂಫ್ಸ್ ನಾವು ಕೋನ ತ್ರಿಕೋನ ಚೌಕೋನ ಈ ಆಕೃತಿಗಳ ಅನೇಕ ಗುಣಧರ್ಮಗಳ ಅಭ್ಯಾಸ ಈಗಾಗಲೇ ಮಾಡಿದ್ದೇವೆ ಈ ಗುಣಧರ್ಮಗಳನ್ನು ನಾವು ಪ್ರಾಯೋಗಿಕ ಪದ್ಧತಿಯಿಂದ ಕಲಿತಿದ್ದೇವೆ ಈ ಏತೆಯಲ್ಲಿ ನಾವು ಭೂಮಿತಿ ಈ ವಿಷಯವನ್ನು ಬೇರೆ ದೃಷ್ಟಿಕೋನದಿಂದ ನೋಡೋರಿದ್ದೇವೆ ಈ ದೃಷ್ಟಿಕೋನದ ಕ್ರಿಸ್ತಿ ಸೆಕ ಇಸ್ವೀಸನ್ ಪೂರ್ವ ಮೂರನೇ ಶತಮಾನದಲ್ಲಿಯ ಗ್ರೀಕ್ ಗಣಿತ ತಜ್ಞ ಯುಕ್ಲಿಡ್ನ ಕಡೆಗೆ ಹೋಗುವುದು ಯಾಕಂದರೆ ಮೊಟ್ಟ ಮೊದಲಿಗೆ ಯುಕ್ಲಿಡ್ ಅನ್ನುವಂಥವ ಈ ಭೂಮಿತಿ ಭಾಷೆಯನ್ನೇ ಬದಲಿಸಿದಂಥವು ಆ ಕಾಲದಲ್ಲಿ ಭೂಮಿತಿ ವಿಷಯದ ಲಭ್ಯವಿರುವ ಮಾಹಿತಿಯನ್ನು ಸುವ್ಯವಸ್ಥಿತವಾಗಿ ಒಟ್ಟುಗೂಡಿಸಿದನು ಅದರಲ್ಲಿ ಸೂತ್ರತೆ ತಂದನು ಕೆಲವು ಸ್ವಯಂ ಸಿದ್ಧ ಹಾಗೂ ಸರ್ವಸಾಮಾನ್ಯ ವಿಧಾನಗಳನ್ನು ಗ್ರಹಿತಕಗಳು ಎಂದು ತಿಳಿದರೆ ಅವುಗಳ ಆಧಾರದಿಂದ ತರ್ಕಬದ್ಧವಾಗಿ ಮಂಡಿಸಿರುವುದರಿಂದ ಹೊಸ ಗುಣಧರ್ಮಗಳನ್ನು ಸಿದ್ಧ ಮಾಡಲು ಬರುವುದು ಎಂಬುದನ್ನು ಆತನು ಮುಖ್ಯವಾಗಿ ತೋರಿಸಿದನು ಸಿದ್ಧ ಮಾಡಿರುವ ಗುಣಧರ್ಮಗಳಿಗೆ ಪ್ರಮೇಯ ಅವುಗಳಿಗೆ ಥೇರಮ್ ಎನ್ನುವರು ಅದಕ್ಕೆ ಈತನಿಗೆ ನಾವು ಫಾದರ್ ಆಫ್ ಜೊಮೆಟ್ರಿ ಎಂದು ಕೂಡ ಕರೆಯುವರು ಈಗ ಇವನಿಗೆ ಯುಕ್ಲೀಡನ್ನು ಮಂಡಿಸಿದಂಥ ಗೃಹಿತಕಗಳು ಕೆಲವು ಗೃಹಿತಕಗಳನ್ನು ಕೆಳಗೆ ಕೊಡಲಾಗಿದೆ ನೋಡಿ ಮಕ್ಕಳೇ ನೀವು ಈಗಾಗಲೇ ಇವುಗಳನ್ನು ಅಭ್ಯಾಸ ಮಾಡಿರುವಿರಿ ಆದರೆ ಇವುಗಳ ಮೂಲ ತತ್ವ ಏನು ಎಂಬುದನ್ನು ತಾವು ಅರಿತಿಲ್ಲ ಈ ವರ್ಷ ನಾವು ಅವುಗಳನ್ನು ಹೇಗೆ ಕಲಿಯಬೇಕು ಆ ನಂತರ ಹೇಗೆ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕು ಅಥವಾ ಸಿದ್ಧತೆಯನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂಬುದನ್ನು ನೋಡುವರಿದ್ದೇವೆ ಅದರಲ್ಲಿ ಗೃಹಿತಕಗಳು ಗ್ರಹಿತಕಗಳು ಇವುಗಳಿಗೆ ಸರ್ವಸಾಮಾನ್ಯ ಅಂದರೆ ಸ್ವಯಂ ಸಿದ್ಧ ಹಾಗೂ ಸರ್ವಸಾಮಾನ್ಯ ವಿಧಾನಗಳನ್ನು ನಾವು ಗೃಹಿತಕಗಳೆಂದು ಕರೆದಿರುವೆವು ಅಂದರೆ ಸ್ವಯಂ ತನ್ನಷ್ಟಕ್ಕೆ ತಾನೇ ಸಿದ್ಧತೆ ಆಗಿರುತ್ತೆ ನೋಡಿ ಒಂದು ಬಿಂದುವಿನಿಂದ ಹೈದು ಹೋಗುವ ಅಸಂಖ್ಯ ರೇಖೆಗಳು ಇರುವವು ನಾವು ಒಂದು ಬಿಂದುವಿನಿಂದ ಎಷ್ಟೋ ರೇಖೆಗಳನ್ನು ತೆಗೆಯಲು ಬರುತ್ತೆ ಇದು ಗೃಹಿತಕ ಇದೆ ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಸತ್ಯ ಇದೆ ಎಂಬುದು ಅದರ ಅರ್ಥ ಎರಡನೇದಾಗಿ ಎರಡು ಬಿಂದುಗಳಿಂದ ಒಂದೇ ಒಂದು ರೇಖೆ ಹಾಯ್ದು ಹೋಗುವುದು ಎರಡು ಬಿಂದುಗಳನ್ನು ತೆಗೆದರೆ ಅವುಗಳಿಂದ ಎಷ್ಟು ರೇಖೆಗಳನ್ನು ಎಳೆಯಲು ಸಾಧ್ಯವಿದೆ ನೋಡಿ ಅವು ಒಂದೇ ಒಂದು ರೇಖೆಯನ್ನು ಎಳೆಯಲು ಸಾಧ್ಯ ಇದೆ ಮೂರನೇದಾಗಿ ಯಾವುದೇ ಬಿಂದುವನ್ನು ಕೇಂದ್ರವನ್ನಾಗಿರಿಸಿ ಕೊಟ್ಟ ಯಾವುದೇ ತ್ರಿಜ್ಯದ ವರ್ತುಳ ತೆಗೆಯಲು ಬರುವುದು ನಮಗೆ ಒಂದು ಕೇಂದ್ರ ಸ್ಥಿರವಾಗಿಟ್ಟು ಎಷ್ಟು ತ್ರಿಜ್ಯ ಎಷ್ಟು ಅಳತೆ ಬೇಕೋ ಅಷ್ಟು ಒಂದು ವರ್ತುಳವನ್ನು ತೆಗೆಯಲು ಬರುತ್ತೆ ಎಲ್ಲ ಕಾಟ್ಕೋನುಗಳು ಅಂದರೆ ಎಲ್ಲ ಕಾಟ್ಕೋನುಗಳು ಪರಸ್ಪರ ಏಕರೂಪ ಇರುತ್ತೆ ಅಂದರೆ ತೊಂಬತ್ತು ಪ್ರತಿಯೊಂದು ಕೋನ ತೊಂಬತ್ತು ಇರೋದರಿಂದ ಅವೆಲ್ಲ ಏಕರೂಪ ಇರುತ್ತವೆ ಇದು ಗೃಹಿತಕ ಅಂದರೆ ತನ್ನಷ್ಟಕ್ಕೆ ತಾನೇ ಸಿದ್ಧ ಸ್ವಯಂ ಸಿದ್ಧ ಇದೆ ಐದನೇದಾಗಿ ನೋಡಿ ಎರಡು ರೇಖೆಗಳು ಹಾಗೂ ಅವುಗಳಿಗೆ ಛೇದಿಕೆ ತೆಗೆಯಲಾಗಿ ಒಂದು ಬದಿಗೆ ತಯಾರಾಗುವ ಅಂತರ್ಕೋನಗಳ ಬೇರೀಜು ಎರಡು ಕಾಟುಕೋನಗಳ ಅಳತಿಗಿಂತ ಕಡಿಮೆ ಇದ್ದರೆ ಆ ರೇಖೆಗಳು ರೇಖೆಗಳನ್ನು ಅದೇ ದಿಕ್ಕಿನಲ್ಲಿ ಬೆಳೆಸಿದಾಗ ಒಂದಕ್ಕೊಂದು ಛೇದಿಸುವವು ಅಂದರೆ ನಮಗೆ ಇಲ್ಲಿ ಮೂಲ ತತ್ವ ಏನಿದೆ ನೋಡಿ ಮಕ್ಕಳೇ ಎರಡು ರೇಖಾಖಂಡಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ನಾವು ಇದು ಈಗಾಗಲೇ ಎಂಟನೆಯ ವರ್ಗದಲ್ಲಿ ಕಲಿತಿರುವೆವು ಎರಡು ರೇಖೆಗಳನ್ನು ಒಂದು ರೇಖೆಯು ಛೇದಿಸಿದಾಗ ಉಂಟಾಗುವ ಅಂತರ್ಛೇದಗಳ ಅಂದರೆ ಉಂಟಾಗುವ ಅಂತರ್ಕೋನಗಳ ಬೇರೀಜು ಒನ್ನೂರ ಎಂಬತ್ತು ಅಂಶ ಇದ್ದರೆ ಆಗ ಆ ಎರಡು ರೇಖೆಗಳು ಸಮಾಂತರವಿರುತ್ತವೆ ಎರಡು ಕಾಟ್ಕೋನಗಳ ಅಳತೆಗಿಂತ ಅ ಕಡಿಮೆ ಇದ್ದರೆ ಅಂದರೆ ಒಂದು ಎರಡು ಕಾಟ್ಕೋನಗಳ ಅಳತೆಗಳ ಬೇರೀಜಷ್ಟು ಒಂದೂರ ಎಂಬತ್ತು ಅಂಶ ಒಂದೂರ ಎಂಬತ್ತು ಅಂಶಕ್ಕಿಂತ ಕಡಿಮೆಯಾಗಿದ್ದರೆ ಆ ಎರಡೂ ರೇಖೆಗಳನ್ನು ಬೆಳೆಸುತ್ತಾ ಹೋದರೆ ಮುಂದೆ ಹೋಗಿ ಅವು ಎಲ್ಲಿಯಾದರೂ ಛೇದಿಸುತ್ತವೆ ಎಂಬ ಇದೊಂದು ಗ್ರಹಿತಕ ಇದೆ ಇವುಗಳಲ್ಲಿ ಕೆಲವು ಗ್ರಹಿತಗಳನ್ನು ಗ್ರಹಿತಗಳನ್ನು ನಾವು ಕೃತಿಯಿಂದ ಪರೀಕ್ಷಿಸಿ ನೋಡಿದ್ದೇವೆ ಯಾವುದೇ ಒಂದು ಗುಣಧರ್ಮವಾದ ತರ್ಕಬದ್ಧ ಸಿದ್ಧತೆ ಕೂಡ ಬರುತ್ತಿದ್ದರೆ ಕೊಡಲು ಬರುತ್ತಿದ್ದರೆ ಆ ಗುಣಧರ್ಮವನ್ನು ಸತ್ಯವೆಂದು ತಿಳಿಯಲಾಗುವುದು ಅಂದರೆ ತರ್ಕಬದ್ಧ ಅಂದರೆ ಹಿಂದೆ ಆದಂಥ ಗುಣಧರ್ಮವನ್ನು ಉಪಯೋಗ ಮಾಡಿ ನಾವು ಹೇಳಲು ಬರುತ್ತಿದ್ದರೆ ಯಾವುದೇ ಒಂದು ಗುಣಧರ್ಮದ ತರ್ಕಬದ್ಧ ಸಿದ್ಧತೆ ಕೊಡಲು ಬರುತ್ತಿದ್ದರೆ ಆಗ ಆ ಗುಣಧರ್ಮವನ್ನು ಸತ್ಯವೆಂದು ತಿಳಿಯಲಾಗುವುದು ಅದರ ಸಲುವಾಗಿ ಮಾಡಿರುವ ತರ್ಕಬದ್ಧ ಮಂಡನೆಗೆ ಆ ಗುಣಧರ್ಮದ ಅಂದರೆ ಆ ಪ್ರಮೇಯದ ಸಿದ್ಧತೆ ಎನ್ನುವರು ಹಾಗಾದರೆ ಸಿದ್ಧತೆ ಎಂದರೆ ಏನು ಹಾಗಾದರೆ ಅದರ ಸಲುವಾಗಿ ಮಾಡಿರುವಂಥ ತರ್ಕಬದ್ಧ ಮಂಡನೆ ಆ ಗುಣಧರ್ಮದ ಅಂದರೆ ಆ ಪ್ರಮೇಯದ ಸಿದ್ಧತೆ ಎನ್ನುವರು ಯಾವುದೇ ಸಶರ್ತ ವಿಧಾನ ಸತ್ಯ ಇದೆ ಎಂದು ನಮಗೆ ಸಿದ್ಧತೆ ಸಿದ್ಧ ಮಾಡಲು ಬರುವುದು ಆಗ ಅದರಲ್ಲಿಯ ಪೂರ್ವಾರ್ಧಕ್ಕೆ ಪಕ್ಷ ಮತ್ತು ಉತ್ತರಾರ್ಧಕ್ಕೆ ಸಾಧ್ಯ ಎನ್ನುವರು ಸಿದ್ಧತೆಯಲ್ಲಿ ಈಗ ನಾವು ಪುನಃ ಸಿದ್ಧತೆಯನ್ನು ಮಾಡುವಾಗ ಎರಡು ಪ್ರಕಾರಗಳ ಸಿದ್ಧತೆಗಳನ್ನು ನೋಡುವರಿದ್ದೇವೆ ಮಕ್ಕಳೇ ಒಂದು ಅದರಲ್ಲಿ ಸಿದ್ಧತೆಯಲ್ಲಿ ಪ್ರತ್ಯಕ್ಷ ಪ್ರತ್ಯಕ್ಷ ಸಿದ್ಧತೆ ಹಾಗೂ ಅಪ್ರತ್ಯಕ್ಷ ಸಿದ್ಧತೆ ಎಂಬ ಎರಡು ಪ್ರಕಾರಗಳಿವೆ ಒಂದಕ್ಕೊಂದು ಛೇದಿಸುವ ಎರಡು ರೇಖೆಗಳು ಉಂಟು ಎರಡು ರೇಖೆಗಳು ಉಂಟು ಮಾಡುವ ಕೋನಗಳ ಗುಣಧರ್ಮ ಪ್ರತ್ಯಕ್ಷ ಸಿದ್ಧತೆ ತೆಗೆದುಕೊಳ್ಳೋಣ ಅಂದರೆ ಅದನ್ನು ನಾವು ಮುಂದಿನ ಭಾಗದಲ್ಲಿ ಇದರ ಸಿದ್ಧತೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ನಾವು ನೋಡೋಣ ಮಕ್ಕಳೇ ತಾವು ಇಲ್ಲಿಯವರೆಗೆ ನೋಡಿದಂಥ ವಿಡಿಯೋದಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದರೆ ಕಮೆಂಟ್ ಮಾಡಿ ತಿಳಿಸಿ थैंक्स फॉर् वाचिंग वीडियो प्लज लाइक आंड सब्सक्रेब क्लीका धन्यवाद मकड़े